ನವದುರ್ಗೆಯರಲ್ಲಿ ಮೂರನೆಯ ದುರ್ಗೆಯೇ ಚಂದ್ರಘಂಟ. ತಲೆಯಲ್ಲಿ ಘಂಟಾರೂಪದ ಚಂದ್ರನನ್ನು ಧರಿಸಿದ್ದರಿಂದ ಇವರಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ದೇವಿಯು ಅಘಟಿತ ಘಟನಾ ಪಟೀಯಸಿಯಾಗಿದ್ದಾಳೆ. ಅವಳು ಏನು ಬೇಕಾದರೂ ಮಾಡುವ ಸಾಮರ್ಥ್ಯ ಹೊಂದಿದ್ದಾಳೆ. ಚಂದ್ರನನ್ನು ಘಂಟೆಯ ಆಕಾರದಲ್ಲಿ ಪರಿವರ್ತಿಸಿ ತನ್ನ ತಲೆಯಲ್ಲಿ ಧರಿಸಿದ್ದಾಳೆ. ಯಾಕೆ ಘಂಟೆ ಧರಿಸಿದ್ದಾಳೆ ಅಂದರೆ ಆ ಘಂಟಾ ಶಬ್ದದಿಂದ ರಾಕ್ಷಸರನ್ನು ಹೆದರಿಸಲು. ಘಂಟಾ ಶಬ್ದವನ್ನು ಕೇಳಿದಾಗಲೇ ರಾಕ್ಷಸರು ಓಡಿ ಹೋಗ್ತಿದ್ದರಂತೆ. ಹಾಗಾಗಿ ಇವಳಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಬಂಗಾರದ ಮೈಕಾಂತಿಯಂತೆ ಚಂದ್ರಘಂಟ ಎಂಬ ದುರ್ಗೆಗೆ ಮೂರು ಕಣ್ಣು, ಹತ್ತು ಕೈ, ಹತ್ತು ಕೈಯಲ್ಲಿ ಹತ್ತು ರೀತಿಯ ಆಯುಧಗಳನ್ನು ಇವಳು ಧರಿಸಿದ್ದಾಳೆ. ಸಿಂಹಾರೂಢಳಾಗಿದ್ದಾಳೆ, ಯುದ್ಧೋನ್ಮುಖಿಯಾಗಿದ್ದಾಳೆ. ಅಂದರೆ ಯುದ್ಧಕ್ಕೆ ಹೋಗುವ ಉತ್ಸಾಹದಲ್ಲಿ ಇರುವ ಒಂದು ಸ್ವರೂಪ ಇವಳದ್ದು ಚಂದ್ರಘಂಟಾದೇವಿದ್ದು. ಇವಳ ಆರಾಧನೆ ಅಲೌಕಿಕ ವಸ್ತುಗಳನ್ನು ತೋರಿಸ್ತದಂತೆ, ಅಲೌಕಿಕ ಅನುಭವವನ್ನು ಸಾಧಕರಿಗೆ ತಂದುಕೊಡ್ತದಂತೆ. ಒಂದು ವಿಶೇಷ, ಈ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡುವವರಿಗೆ ಒಂದು ವೀರತ್ವವೂ ಬರ್ತದಂತೆ, ಜೊತೆಗೆ ಸೌಮ್ಯತ್ವವೂ ಬರ್ತದಂತೆ. ಇದೊಂದು ವಿಶೇಷ ನೋಡಿ, ಪರಸ್ಪರ ವಿರುದ್ಧ ಗುಣಗಳು ಒಬ್ಬನಲ್ಲಿ ಬರ್ತವೆ. ಅಂದರೆ ಕಷ್ಟಗಳನ್ನು ಎದುರಿಸುವಾಗ ವೀರತನ ಬೇಕು, ಸುಖವಿದ್ದಾಗ ಸೌಮ್ಯತನ ಬೇಕು. ಎರಡೂ ಗುಣಗಳನ್ನು ಈ ಚಂದ್ರಘಂಟಾದೇವಿ ಕೊಡ್ತಾಳೆ. ಇವಳನ್ನು ಧ್ಯಾನಿಸುವ ಶ್ಲೋಕ, ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಅಂದಿದ್ದಾರೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಮಹಿಮೆಯನ್ನು ಹೇಳುವುದು ಕೇಳುವುದು ಅತ್ಯಂತ ಪುಣ್ಯಕರ. ದೇವಿಯೇ ಹೇಳ್ತಾಳೆ, ನನ್ನ ದೇವಸ್ಥಾನದಲ್ಲಿ ಅಥವಾ ನನ್ನ ಗುಡಿಯಲ್ಲಿ ಯಾರು ನನ್ನ ಚರಿತ್ರೆಯನ್ನು ಓರುತ್ತಾರೋ ಅವರಿಗೆ ನಾನು ಅನುಗ್ರಹ ಮಾಡ್ತಾನೆ ಮತ್ತು ಆ ದೇವಸ್ಥಾನದಲ್ಲಿ ನಾನು ಸ್ಥಿರವಾಗಿ ನೆಲೆಸ್ತೇನೆ. ಸಂಪೂರ್ಣ ಜ್ಞಾನವಿಲ್ಲದೆ ಕೇವಲ ಭಕ್ತಿಯಿಂದ ನನ್ನ ಚರಿತ್ರೆಯನ್ನು ಓರಿದ್ರೂ ಕೂಡ ನಾನು ಅವರಿಗೆ ಪೂರ್ಣ ಅನುಗ್ರಹ ಮಾಡ್ತೇನೆ. ನನ್ನ ಚರಿತ್ರೆಯ ಪಠನದಿಂದ ಧನಧಾನ್ಯ ಸಮೃದ್ಧಿ ಉಂಟಾಗ್ತದೆ, ನಿರ್ಭಯತ್ವ ಉಂಟಾಗ್ತದೆ, ಕುಲೋನ್ನತಿಯಾಗ್ತದೆ, ಗ್ರಹಚಾರ ದೋಷಗಳೂ ನಿವಾರಣೆ ಆಗ್ತವೆ, ದುಃಸ್ವಪ್ನಗಳು ಸುಸ್ವಪ್ನಗಳಾಗ್ತವೆ, ಬಾಲಗ್ರಹಾದಿ ಪೀಡೆಗಳು ನಿವಾರಣೆಯಾಗ್ತವೆ. ವಿಶೇಷ ಏನೆಂದರೆ ದೇವಿಯ ಚರಿತ್ರೆಯ ಪಾರಾಯಣದಿಂದ ಸಮಾಜದಲ್ಲಿರುವ ವೈಮನಸ್ಯ ದೂರ ಆಗ್ತದೆ ಅಂತೆ. ರಾಜರಾಜಂದಿರ ಮಧ್ಯೆ, ದೇಶ ದೇಶಗಳ ಮಧ್ಯೆ ಇರುವ ವೈಮನಸ್ಯವೂ ದೂರಾಗಿ ಎಲ್ಲ ಕಡೆ ಸೌಮನಸ್ಯ ಉಂಟಾಗ್ತದೆ ಅಂತ ದೇವಿಯೇ ಸಾಕ್ಷಾತ್ ಅಪ್ಪಣೆ ಕೊಟ್ಟಿದ್ದಾಳೆ. ಹಾಗಾಗಿ ಇಂತಹ ದೇವಿಯ ಸ್ವರೂಪದ ವರ್ಣನೆ, ಚರಿತ್ರೆಯ ವರ್ಣನೆ ಮಾಡುವುದು ನಮ್ಮ ಜೀವನದಲ್ಲಿ ಅತ್ಯಂತ ಪುಣ್ಯಪ್ರದ.